ನೀನು ತೆಗೆದಿಟ್ಟಿರೋದಕ್ಕೆ ಎಷ್ಟು? ಅದಕ್ಕಿಲ್ಲ, ಅದು ಉಚಿತ. ಪಾಪಿ ಮಗನೇ, ಎಣ್ಣೆ ಹಾಕುವನ ಕಾಪ್ತಿಲ್ಲ. ನಾನು ಪಾಟಾಡಿಯ ಪಾಟಾಡಿ ನಾನು ಪಾಟಾಡಿ ಆಗಿದ್ದೀರಾ? ನೀನು ಹೇಳಿದ್ದು ಸರಿಯಾಗಲಿಲ್ಲ. ಒಂದೊಂದಾಗಿಯೇ ಹೇಳಬೇಕು. ನಾನು ನಿಮ್ಮ ಮಿತ್ರ, ಪಾತಾಳದಿಂದ ಮಹಿರಾವಣ ಬಂದಿದ್ದಾನೆ. ಮೊದಲೇ ಹೇಳಲಿಕ್ಕಿಲ್ಲ. ನಮಸ್ಕಾರಕ್ಕೆ ನಮಸ್ಕಾರ. ಪ್ರತಿ ನಮಸ್ಕಾರವನ್ನು ಹಲಿಸ್ತಾ ಇದ್ದೇನೆ. ಬಹಳ ಸಂತೋಷವಾಯ್. ಕಾಲವೆಷ್ಟಾಯ್ತು ನಿನ್ನನ್ನು? ಹೀಗೆ ಬಾ, ಒಂದು ಹಾಲಿಂಗರ. ನಾವು ಪ್ರೀತಿಯ ಸಂಕೇತವಾಗಿ ಒಬ್ಬರನ್ನೊಬ್ಬರು ಆಲಂಬಿಸಿಕೊಂಡರು. ಸಂತೋಷ ಆಯ್ತು ಅಲ್ಲವಾ? ಬದಿಯಲ್ಲಿ ಅಯ್ಯ, ಬಹಳ ಕಾಲವಾಯ್ತು ನಿನ್ನನ್ನು ನೋಡಿ. ಈಗ ನಿನ್ನ ಅಪ್ಪುಗೆಯಿಂದ ಮನಸ್ಸಿಗೆ ಮಹದಾನಂದವಾಯ್ತು. ನನಗೂ ಹಾಗೆ ಅನ್ನಿಸಿತ್ತು. ಆದ್ರೆ ನಾವು ನಿನ್ನನ್ನು ಇಲ್ಲಿ ನಿಲ್ಲಿಸಿ ಮಾತಾಡಬೇಕು. ದ್ವಾರದಲ್ಲಿ ನಿಂತು ಮಾತನಾಡುವುದು ಸರಿಯಲ್ಲ. ನನ್ನ ಹೃದಯಕ್ಕೆ ಹತ್ತಿರವಾದಂತಹ ಸ್ನೇಹಿತ ನೀನು. ನಾವಿಬ್ಬರು ಜೊತೆಯಾಗಿ ಆಸ್ಥಾನವನ್ನು ಸೇರಿಕೊಳ್ಳೋಣ. ಆಸ್ಥಾನ ಪ್ರವೇಶ ಮಾಡುವ ಸರಿಯಾದ ರೀತಿಯಲ್ಲಿ ಉಪಚಾರ ಮಾಡಬೇಕಾದ್ದು ಗೃಹಸ್ಥನಾಗಿ ನನಗೆ ಆದ್ಯ ಕರ್ತವ್ಯ. ಹೌದು, ಆದ್ದರಿಂದ ನೋಡಿದೆಯಲ್ಲ, ನಮ್ಮ ಮನೆಯ ಪೀಠ ನಿನಗಾಗಿ ಹಾತೊರಿಯುತ್ತಾ ಇದೆ. ಹೇಳಿಕೊಳ್ಳಯ್ಯ. ಅತಿಥಿಯಾಗಿ ಬಂದವನ ನೀನು ಸತ್ಕಾರವೇನು ಬಹಳ ಖುಷಿಯಿಂದ ಮಾಡಿದ್ದು ಸಂತೋಷದ ವಿಷಯ. ಆದರೆ ರತ್ನ ಖಚಿತವಾದಂತಹ ಸಿಂಹಾಸನ, 14 ಲೋಕ ಅಧಿಪತಿಯಾದಂತಹ ನೀನು, ಕುಳಿತು ಬೆಳಕೊಳ್ಳಬೇಕಾದಂತಹ ಈ ಸಿಂಹಾಸನದಲ್ಲಿ ನಾನು ಕುಳಿತುಕೊಳ್ಳಲಾರೆ. ನೀನು ಕುಳಿತು ಮಿತ್ರ, ನಾನು 14 ಲೋಕಕ್ಕೆ ಅಧಿಪನಾಗಿರಬಹುದು. ಹಾಗಂತ ಯೋಗ್ಯತೆಯಲ್ಲಿ ನನಗಿಂತ ನೀನೇನು ಕಡಿಮೆ ಅವನಲ್ಲ. ನೀನು ಯೋಗ್ಯತಾವಂತನೇ ಇದ್ದಿ. ಸರಿ, ಅಷ್ಟು ಮಾತ್ರ ಅಲ್ಲದೆ ನನ್ನ ಮನೆಗೆ ಬಂದಂತಹ ಅತಿಥಿ ನೀನು. ಅತಿಥಿಯಲ್ಲಿ ದೇವರನ್ನು ಕಾಣುವವ ನಾನು. ಆದ್ದರಿಂದ ಪ್ರಥಮ ಪ್ರಾಶಸ್ತ್ಯ ನಿನಗೆ. ಹೇಳಿಕೋ ಪೀಠವನ್ನು. ಮಿತ್ರ, ಗೃಹಸ್ಥನಾದಂತಹ ನೀನು ಅತಿಥಿ ದೇವೋ ಭವ ಎಂಬುದನ್ನು ಚೆನ್ನಾಗಿ ಅರ್ಥಿಸಿಕೊಂಡಿದ್ದಿ, ಸತ್ಕಾರವನ್ನು ಮಾಡುತ್ತಾ ಇದ್ದಿ. ಆದರೂ ನಿನ್ನ ಮುಂದೆ ನಾನು ಕುಳಿತುಕೊಳ್ಳುವುದು ಸರಿಯಲ್ಲ. ನೀನೇ ಕುಳಿತುಕೊಳ್ಳು. ನೀನು ಕುಳಿತುಕೊಳ್ಳ. ನೀನು ನೀನಿಂತ ನಾವು ವಾದ ಮಾಡುವುದು. ಇಬ್ಬರು ಜೊತೆಯಾಗಿ ಹೇಳಿಕೊಡೋಣ. ದೇವಗಳು ಮನೆ ಮಂಚೆ ಏನಾದ್ರೂ ಲೋಪದೋಷ ಇರ್ಬೋದು, ಅದನ್ನು ಏನು ಸಂದರ್ಭದಲ್ಲಿ ಹಾಕಿ ಗುಡುಗುಡು ಮಾಡುತ್ತಾರೆ ಮಾಡಿ. ಅಪ್ಪ ಅಪ್ಪ ಅಂತ ಕರೆಯುವುದಲ್ಲ ಬೇರೆ. ಅಪ್ಪ ಅಲ್ಲ, ಅಯ್ಯ ಸಾಕ್ಷಾತ್ ದೇವಗಳಿಗೆ ಸಂಗಾನುಭವ ಆಯ್ತು. ನೀನು ಹಾಸ್ಯಗಾರ.
ಅಲ್ವಾ ಅಂತ ಕರೀತಾರೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಇದನ್ನೆಲ್ಲ ಮಾಡಿದ್ದೆ ಮತ್ತೆ ಎಲ್ಲ ಬಾಯಿಪಾಠ ಮಾಡಿದ ಹಾಗೆ ಒಳ್ಳೆಯದೇ ಸಂತೋಷದ ವಿಷಯ ನೀನು ಇಷ್ಟವರೆಗಿದ್ದದ್ದು ಸಾಕು ಒಳಗಿದ್ದುಕೊ ಬೇಕಾದ ಕಳಿಸಿಕೊಳ್ತೇನೆ ಸಂಜಾವಳಿ ಪರಿಣಾಮದಿಂದ ಹಳೆ ನಿನ್ನ ಮಕ್ಕಳು ನಿನಗೆ ಅನುಕೂಲಕರವಾಗಿ ವರ್ತಿಸ್ತಾ ಇದ್ದಾರೆ ಪುರ ಜನರು ಬದುಳಿಗಲೆ ಪರಿಜನರು ಕುಶಲಿಗಲೆ ಕರೆ ಎಲ್ಲವೂ ನಿನ್ನ ಕೈಯಲ್ಲೇ ಉಂಟಲ್ಲ ಮಾತ್ರ ಅಲ್ಲ ಉರಗ ಪತಿಯ ಎನಿಸಿಕೊಂಡಂತಹ ಆ ಶೇಷ ಅವನ ಪುರವಾದಂತಹ ಪಾತಾಳದಲ್ಲಿ ನಿನ್ನ ಅಧಿಕಾರ ಮುದ್ರೆಯನ್ನು ಒತ್ತಿದೆಯಾ ಮುಕ್ಕೋಟಿ ದೇವತೆಗಳು ನಿನ್ನ ಮಾತಿಗೆ ಚಾಚೂ ತಪ್ಪದೆ ಬೇಕಬೇಕಾದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆಯೇ ನಿನ್ನ ಕ್ಷೇಮ ಸಮಾಚಾರವನ್ನು ಹೇಳಬೇಕಯ್ಯ ಕ್ಷೇಮವಾಗಿದ್ದಾರೆ ಯಾವ ರೀತಿಯ ತೊಂದರೆಯೋ ಅವರಿಗೆ ಆಗದಾಗಿ ನಾನು ನೋಡಿಕೊಳ್ತಾ ಇದ್ದೇನೆ ನನಗೆ ಅನುಕೂಲವಾಗಿಯೇ ಇದ್ದಾರೆ ಮಕ್ಕಳು ನಾನು ಹೇಳಿದಂತೆ ಕೇಳ್ತಾರೆ ಆಮೇಲೆ ಪಾತಾಳ ವಾಸಿಗಳಾದಂತಹ ಉರಗಾದಿಗಳು ಅವರು ಕ್ಷೇಮಿಗಳು ಕಾಲ ಕಾಲಕ್ಕೆ ಸರಿಯಾಗಿ ಕಪ್ಪವನ್ನು ಕೊಡ್ತಾ ಇದ್ದಾರೆ ಮಿತ್ರ 14 ಲೋಕ ನಿನ್ನ ಅಧೀನದಲ್ಲಿದೆ ಆ 14 ಲೋಕದಲ್ಲಿ ಪಾತಾಳ ವಾಸಿಗಳು ನಿನ್ನ ಅಧೀನದಲ್ಲಿರುವುದೇ ಹಾಗಾಗಿ ನಾವು ನಿನ್ನ ಸಾಮಂತರು ಮಿತ್ರರು ಎನ್ನುವುದಕ್ಕಿಂತಲೂ ಸಾಮರ್ಥ್ಯರಾಗಿ ನಾವು ಬದುಕುತ್ತಾ ಇದ್ದೇವೆ ವಿಷಯ ಅದಲ್ಲ ಒಂದ ಕ್ಷಣದಿಂದ ನಿನ್ನ ಮುಖವನ್ನು ನೋಡ್ತಾ ಇದ್ದೇವೆ ಅಯ್ಯ ನಿನ್ನ ಈ ಕಣಕಲಕ್ಕೆಯಲ್ಲಿ ನಿನ್ನ ಪ್ರಜೆಗಳ ಕ್ಷೇಮವೇ ನಿನ್ನ ತಮ್ಮಂದಿರು ಕ್ಷೇಮವೇ ನಿನ್ನ ಮಡದಿ ಮಕ್ಕಳು ಹೇಗಿದ್ದಾರೆ ಬಂದ ವಿಷಯವನ್ನು ಹೇಳ್ತಾ ಇದ್ದೇನೆ ಮುಖದ ಕಳೆ ಕಂದಿ ಹೋಗಿದೆಯಲ್ಲ ಏನು ಮಿತ್ರ ಏನು ಎನ್ನುವ ಹಾಗೆ ಹೇಳೋಣ ಪಾತಾಳ ವಾಸಿಗೆ ಭೂತಳ ದೊಳಸವ ಮಿತ್ರ
ನನಗೆ ಬೇಕಾಗಿ ಪ್ರಾಣವನ್ನು ಕೊಡುವುದಕ್ಕೂ ಸಿದ್ಧರಿರುವಂತಹ ನಿನ್ನಂತಹ ಮಿತ್ರರಿರುತ್ತ ನನ್ನದಾದಂತಹ ಮನೆಯ ವಿಚಾರದಲ್ಲಿ ಯಾವುದೇ ಕೊರತೆ ಇಲ್ಲ. ಹೌದೇ, ಮೂರು ಲೋಕವು ನನ್ನ ಅಂಕೆಯಲ್ಲೇ ಉಂಟು. ಆದ್ರೆ ನನ್ನ ಈ ಮಾನ ಮದನತೆಗೆ ಕಾರಣ ಏನು? ಏನು ಕಾರಣ? ಉತ್ತರದ ಎತ್ತರದಲ್ಲಿರುವಂತಹ ಯೋಗ್ಯೆ, ಅಲ್ಲಿಯ ಅರಸ ದಶರಥ. ನಿನಗೇನದರಲ್ಲಿ? ಅವ ಎತ್ತರದಲ್ಲಿಯೇ ಇರು. ಹೌದು, ಅವನಿಗೆ ಮೂರು ಮಂದಿ ಹೆಂಡತಿಯರಲ್ಲಿ ನಾಲ್ವರು ಮಕ್ಕಳು. ಹೌದೇ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎನ್ನುವ ಹಾಗೆ. ಸರಿ, ತಂದೆಯ ಮಾತಿಗೆ ತಾಯಿಯ ಮಾತನ್ನು ನಡೆಸುವುದಕ್ಕೆ ಹಿರಿಯನಾದಂತಹ ರಾಮ, ಸಹಜನಾದಂತಹ ಲಕ್ಷ್ಮಣ, ಮಡದಿಯಾದಂತಹ ಸೀತಾ ಸಹಿತವಾಗಿ ವನವಾಸಕ್ಕೆ ಎನ್ನುವ ಹಾಗೆ ಹೊರಟನಂತೆ. ಒಳ್ಳೆ ತಿಳಿದವ ಹಾಗಾದ್ರೆ. ಹೌದು, ಬಂದು ಬಂದು ಸೇರಿದ್ದು ನಮ್ಮ ಅಂಕೆಗೆ ಒಳಪಟ್ಟಂತಹ ಜನಸ್ಥಾನಕ್ಕೆ. ಜನಸ್ಥಾನಕ್ಕೆ? ಹೌದು. ಅಲ್ಲಿ ಬಂದು ನಿನಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಏನದು? ನಮ್ಮ ತಂಗೆಯಾದಂತಹ ಶೂರ್ಪನಕ್ಕೆ ಗಂಡವನ್ನು ಕಳೆಕೊಂಡಂತಹ ದುಃಖವನ್ನು ನಿವಾರಿಸುವುದಕ್ಕೆ ಬೇಕಾಗಿ ಕರದೂಷಣ ತ್ರಿಶಿರಾದಿಯಾಗಿ 14,000 ರಕ್ತಸರ ಬೆಂಗಾವಲಿನೊಂದಿಗೆ ಸ್ವೇಚ್ಛೆಯಿಂದ ವಿಹರಿಸುವುದಕ್ಕೆ ಬಿಟ್ಟವ ನಾನು. ಹೋದಳಂತೆ, ರಾಮನ ಮಡದಿ ಸೀತೆಯನ್ನು ಕಂಡಳಂತೆ, ನನಗೆ ಅನುಕೂಲ ಎನ್ನುವ ಹಾಗೆ ಭಾವಿಸಿದಳಂತೆ, ಎಳೆದೆ ತರುವುದಕ್ಕೆ ಹೋದ್ರೆ ರಾಮನ ತಮ್ಮ ಲಕ್ಷ್ಮಣ ಆಕೆಯನ್ನು ಅಂಗರಕ್ಷಕರಾಗನ್ನಾಗಿ ನೇಮಿಸಿ ಕಳುಹಿಸಿಕೊಟ್ಟ ವಿಷಯ ನನಗೆ ಚೆನ್ನಾಗಿ ಬಂದೆ. ಹೌದು, ಆದರೆ ಭಂಗಿಸಿದರೆ ತಂಗಿಯ ಕಿವಿ ಮೂಗುಗಳನ್ನು ಭಂಗಿಸಿದ ಏನು ಮಾಡಿದ್ರು? ಅಲ್ಲಿಂದ ಎಲ್ಲಿಗೆ ಹೋದರು? ಕರದೂಷಣರು ಏನು ಮಾಡಿದ್ರು? ಈ ವಿಷಯ ನನಗೆ ಬೇಕಾಗಿದೆ, ಹೇಳಯ್ಯ ಹೇಳು. ಮಿತ್ರ, ಆ ಅಪಮಾನದಿಂದ ನೊಂದಂತಹ ತಂಗೆ ಹೋಗಿ ಕರದೂಷಣ ತ್ರಿಶಿರನಲ್ಲಿ ದೂರನ್ನಿತ್ತಳಂತೆ. ಅವರೆಲ್ಲವರೂ ಕೂಡ ರಾಮನ ಮೇಲೆ ದಂಡೆತ್ತಿ ಹೋದ್ರು ಅಂತಾದ್ರೆ ಎತ್ತಿದಂತಹ ಧನುಸನ್ನು ಇಳುಹುವುದಕ್ಕಿಂತ ಮುಂಚಿತವಾಗಿ ಕರದೂಷಣ ತ್ರಿಶಿರಾದಿಯಾಗಿ 14,000 ರಕ್ತತರನ್ನು ಕೊಂದು ಕಳೆದನಂತೆ ರಾಮ. ಮುಂದೆ ಅಕಂಪನ ಒಂದು ವಿಚಾರವನ್ನು ಹೇಳಿದ. ಆದ್ರೆ ಸ್ಪಷ್ಟವಾದಂತಹ ನಿರ್ಧಾರವನ್ನು ನಾನು ತಗೊಳ್ಳಿಲ್ಲ. ಯಾಕೆ? ಗೋಲಕದಲ್ಲಿರುವಂತಹ ವೇಳೆಯಲ್ಲಿ ಹರಿದ ಮೂಗು ಸುರಿಯುವ ನೆತ್ತರನ್ನು ಹಿಡ್ಕೊಂಡು ಬಂದು ತಂಗೆ ನನ್ನಲ್ಲಿ ಹೇಳಿದಾಗ ನಾನು ಅದಕ್ಕೆ ಪ್ರತಿಕಾರವನ್ನು ಮಾಡಲೇಬೇಕಿತ್ತು. ಈ ಸುವರ್ಣ ಲಂಕೆಯ ಸಾಮ್ರಾಜ್ಯ ಸ್ಥಾಪನೆ ಆದದ್ದೇ ಒಬ್ಬಾಕೆ ಪತಿವ್ರತ ಹೆಣ್ಣಿನ ಮಾನವನ್ನು ಒತ್ತೆ ಇಟ್ಟು ಬಡದದ್ದು. ಅಂತಹ ಮತ್ತೊಬ್ಬಾಕೆ ಹೆಣ್ಣಿಗೆ ಅಪಮಾನ ಆಗುತ್ತದೆ ಅಂತಾದ್ರೆ ದಶಕಂಠ ಸುಮ್ಮನಿರುವವನಲ್ಲ. ಮಾವನಾದಂತಹ ಮಾರೀಚನ ಪ್ರಕರಣ ಸೃಷ್ಟಿಸಿ ಸ್ವರ್ಣ ಜಿಂಕೆಯ ಪ್ರಕರಣವೊಂದನ್ನೇ ಅಲ್ಲಿ ನೆಪವನ್ನಾಗಿಸಿಕೊಂಡು ರಾಮನ ಮಡದಿಯಾದಂತಹ ಸೀತೆಯನ್ನು ಅಪಹರಿಸಿ ಅಶೋಕವನದಲ್ಲಿ ತಂದಿರಿಸಿದೆ. ಆಮೇಲೆ ರಾಮ ಸುಮ್ಮನಿರಲಿಲ್ಲ. ಏನು ಮಾಡಿದ? ನನ್ನ ಮಿತ್ರನಾದಂತಹ ವಾಲಿಯನ್ನು ನಿಪಾತಗೊಳಿಸಿ ಅವನ ತಮ್ಮನಾದಂತಹ ಸುಗ್ರೀವನ ಸಖ್ಯವನ್ನು ಬೆಳೆಸಿಕೊಂಡು 77 ಕಪಿನಾಯಕರು, 18 ಅರ್ಬುದ ವಾನರ ಸೇನೆ, 100 ಯೋಜನ ವಿಸ್ತೀರ್ಣವುಳ್ಳಂತಹ ಶರದಿಗೆ ಸೇತುವನ್ನು ಒಲಿದು ಸುವೇಲಾದ್ರಿಯ ತಪ್ಪಲಲ್ಲಿ ಒಂದು ವೀಡನ್ನು ಬಿಟ್ಟರು. ಆಮೇಲೆ ಅಂಗದರ ಸಂದಾನ ವಿಫಲವಾಯಿತು, ಛತ್ರ ಕಂಡಲವಾಯಿತು, ಮುಕುಟ ಬಂಧವಾಯಿತು. ತಮ್ಮನಾದಂತಹ ವಿಭೀಷಣ ಹೋಗಿ ಇದಿರಾಜಿಗಳ ಪಾಲಯವನ್ನು ಸೇರಿಕೊಂಡ. ಆದ್ರೆ ನಾ ಸುಮ್ಮನಿರಲಿಲ್ಲ. ನನ್ನದಾದಂತಹ ಮೂಲ ಬಲ ಯಾವುದುಂಟೋ ಅದ ಎಲ್ಲವನ್ನು ಪ್ರಯೋಗಿಸಿದೆ. ಮಿತ್ರ ಪುತ್ರ ಕಳತ್ರಾದಿಗಳನ್ನೆಲ್ಲ ಕಳಕೊಂಡು ಒಂಟಿಯಾಗಿ ನಿಂತಿದ್ದೇನೆ ಮಿತ್ರ. ಯುದ್ಧಕ್ಕೆ ಯಾರು ಇಲ್ಲ. Oh,
ಮಿತ್ರ ಮಿತ್ರ 14 ಲೋಕವನ್ನೇ ಗಡಗಡೆ ನಡಗಿಸಿದವರಿ ಹೌದಯ್ಯ ಶಿವನನ್ನೇ ಮೆಚ್ಚಿಸಿ ಅವರಿಂದ ವರಪ್ರಸಾದವನ್ನು ಪಡೆದವ ಅಂತಹ ನೀನಾಗೆ ಈ ಪರಿಯಾದಂತಹ ದುಃಖವನ್ನು ಲಭಿತೆ ಅಯ್ಯೋ ನಿನ್ನ ಮಕ್ಕಳೆಲ್ಲ ಅಳಿದು ಹೋದರೆ ಹೌದಯ್ಯ ನಿನ್ನ ಬಂಧುಗಳೆಲ್ಲ ಮುಗಿದು ಹೋದರೆ ಹೌದಯ್ಯ ಎಲ್ಲರೂ ಯಮನಾಲಯವನ್ನು ಸೇರಿ ಅಲ್ಲಿ ಕೇಕೆನ ಹಾಕುತ್ತಾ ರಗುತ್ತಾ ಇದ್ದಾರೆ ಯೋಚನೆ ಮಾಡಬೇಡ ನೀನು ಒಂದು ಮಾತು ಹೇಳಬೇಕಿತ್ತು ಮೊದಲೇ ನೀನು ಒಂದು ವಿಷಯವನ್ನು ಹೇಳ್ತಿದ್ರೆ ನಾನಿದ್ದೆ ನನ್ನನ್ನು ಕರೆಯುತ್ತಿದ್ರೆ ನಾನು ಬರ್ತಿದ್ದೆ ರಾಮಲಕ್ಷ್ಮಣನಿ ಕಾದಾಡಿ ಜಯವಲನ ಎಂಬಾಕೆಯನ್ನು ತಲೆದನ್ನು ಎಳೆದುಕೊಂಡು ಬಂದು ನಿನ್ನ ಕಾಲ ಬಳಕೆ ಕಟ್ಟಿದ್ದೆ ಏನು ಮಾಡೋಣ ಹೇಳು ಹೊತ್ತು ಕಳೆದು ಹೋಯಿತು ಮಕ್ಕಳನ್ನು ನಾ ಕಳ್ಕೊಂಡಾಯಿತು ಇನ್ನು ಉಳಿದವ ನೀನೊಬ್ಬ ಯಾರೂ ಇಲ್ಲ ಎಂಬಾಗಿ ಚಿಂತೆ ಮಾಡ್ತಾ ಇರುವಾಗ ದೇವರೊಬ್ಬರನ್ನು ಕರುಣಿಸ್ತಾರಂತೆ ಯಾರಾದರೂ ಆಪತ್ ಬಾಂಧವರನ್ನು ಅಲ್ವೇ ಆ ಹೊತ್ತಿನಲ್ಲಿ ನಾನೀಗ ಬಂದಿದ್ದೇನೆ ನಿನ್ನ ಆಪತ್ ಬಾಂಧವನಾಗಿ ನಿನ್ನ ಪ್ರೀತಿಯ ಮಿತ್ರನಾಗಿ ಏನು ಯಾರಿದ್ದಾರೆ ಅಲ್ಲಿ ಅಲ್ಲಿ ಕಪಿನಾಯಕ ಒಬ್ಬೊಬ್ಬರನ್ನು ಒಬ್ಬೊಬ್ಬರನ್ನು ಹಿಡಿದು ಬಂಡೆಗೆ ತಿಕ್ಕಿ ನಾಶ ಮಾಡದಿದ್ರೆ ನಾನು ನಿನ್ನ ಮಿತ್ರನಲ್ಲ ಏನು ಮಿತ್ರ ನೀನೆಷ್ಟೇ ಧೈರ್ಯದ ಮಾತುಗಳನ್ನು ಹೇಳು ಅಡಿಗಡಿಗೆ ಸೋಲು ಎನ್ನುವಂತಹ ಪ್ರಪಾತಕ್ಕೆ ಜಾರುತ್ತಿರುವಂತಹ ನನಗೆ ವಿಶ್ವಾಸ ಬರುವುದಿಲ್ಲ ನಿನ್ನ ಮಾತಿನಲ್ಲಿ ಮಿತ್ರ ನಿನಗೆ ವಿಶ್ವಾಸ ಬರಲಿಕ್ಕಿಲ್ಲ ಯಾಕೆ ಮೇಘನಾದ ಇಂದ್ರನನ್ನೇ ಜಯಿಸಿದ ಹೌದು ಇಂದ್ರಜಿತ್ ಅಂತವರೇ ಭಾಷೆ ಕೊಟ್ಟು ಹೋಗಿದ್ದಾನೆ ಆದರೂ ನಿನಗೆ ಜಯ ಸಿಗಲಿಲ್ಲ ಇಲ್ಲ ಅಧಿಕಾರ ಅವ ಸಾಮಾನ್ಯನಲ್ಲ ಅವನು ಅಳಿದು ಹೋಗಿದ್ದಾನೆ ಮಿಕ್ಕುಳಿದಂತಹ ವೀರರೇನು ಸಾಮಾನ್ಯರಲ್ಲ ಅವರೆಲ್ಲ ಅಳಿದಿದ್ದಿರಂತಾದ್ರೆ ಮತ್ತೆ ಧೈರ್ಯ ಬರುವುದು ಹೇಗೆ ಹೌದು ಯೋಚನೆ ಮಾಡಬೇಡ ಅಂಗೈಯಲ್ಲಿ ಅಗ್ನಿದೆ ಅಂತ ಹಿರಿಯರು ಹೇಳಿದ್ದಾರೆ ಹೌದು ತಿಳಿದವರು ಹೇಳಿದ ಮೇಲೆ ಅದು ಖಂಡಿತ ಸುಳ್ಳಾಗುವುದಕ್ಕೆ ಸಾಧ್ಯವಿಲ್ಲ ಖಂಡಿತವಾಗಿ ಅಗ್ನಿ ಸಾಕ್ಷಿಯಾಗಿ ನಿನಗೆ ನಾನು ಭಾಷೆಯನ್ನು ಕೊಡ್ತಾ ಇದ್ದೇನೆ ಹೇಗೆ ಅಸ್ತರಿಸಿದಂತಹ ಸೂರ್ಯ ಉದಯಿಸಿದರೊಳಗಾಗಿ ರಾಮ ಲಕ್ಷ್ಮಣರನ್ನು ಕಪಿ ಸೇವೆಯನ್ನು ನಾಶ ಮಾಡಿ ನಾನು ಕೊಡ್ತೇನೆ ಇದು ಸತ್ಯ ಎನ್ನುವಂತಹ ಅಚಲವಾದ ನಂಬಿಕೆಯನ್ನು ಇಟ್ಟುಕೊಂಡಿದ್ದೇನೆ ನನ್ನ ಭರವಸೆಯ ಬೆಳಕು ನೀನು ಮಾತ್ರ ಮಿತ್ರ ಅದು ಬಿಟ್ಟೆ ಅಂತಾದ್ರೆ ಬೇರೆ ನನಗೆ ಬೆಳಕಿಲ್ಲ ಆದ್ದರಿಂದಲೇ ಹೊನ್ನ ಹರಿವಾಣದಲ್ಲಿ ದುರವೀಳಯವನ್ನಿಟ್ಟಿದ್ದೇನೆ ಜಯಲಲೆಯನ್ನು ಒಲಿಸು ಆಗದಿದ್ರೆ ಸಳದಾದ್ರೂ ಮಿತ್ರ ನೀನು ಬೆಳಕನ್ನು ಕಾಣಲೇಬೇಕು ಕಣ್ಣು ಮುಚ್ಚಿರು ಉದಯ ಆಗುತ್ತದೆ ಉದಯ ಆಗುವಂತಹ ಹೊತ್ತಿನಲ್ಲಿ ಶುಭ ವಾರ್ತೆಯ ಜೊತೆಯಲ್ಲಿ ಒಳ್ಳೆಯ ಬೆಳಕು ಕಾಣ್ತದೆ ವೀಳ್ಯ ಸರಿ ಉಂಟಲ್ಲ ವೀಳ್ಯ ಸರಿ ಉಂಟು
ನಿನ್ನ ನಿರೀಕ್ಷೆಯಲ್ಲಿ ಇರ್ತೇನೆ. ನನ್ನ ನಿರೀಕ್ಷೆಯಲ್ಲಿ ಇರು, ಆದ್ರೆ ನೀನು ಕೂಗ್ತಾ ಇರ್ಬಾರ್ದು. ಇಲ್ಲ ಇನ್ನು ಏನ ಮಾಡಲಿ ಏನ ಮಾಡಲಿ ಬೇಡ, ಇನ್ನು ಕೂಗುದಿಲ್ಲ ಆಯ್ತಲ್ವಾ, ಇನ್ನು ಕೂಗ್ಲಿಕ್ಕೆ ನಿಶ್ಚಿಂತೆಯಿಂದ ಇರ್ಬೇಕು. ಮಕ್ಕಳು ಹೋಗಿದ್ದಾರೆ ಅಂತ ಬೇಸರ ಬೇಡ ನಿಮ್ಗೆ. ಏನು ಮಾಡುದು, ನಾನಿದ್ದೆ ಆಯ್ತು ಹೋಗಿ ಮಿತ್ರದಿಂದ ಅಪ್ರೇಮ ಪಡೆದಿದ್ದೆ. ರಣವೀಳ್ಯ ಪಡೆದ ಮೇಲೆ ಯಾವತ್ತೂ ತಡ ಮಾಡಬಾರ್ದು. ರಾತ್ರಿ ಕಾಲದಲ್ಲಿ ಆಗುವಂತಹ ಯುದ್ಧ ರಾತ್ರಿಯೇ ನಡೆಯಬೇಕು, ಅದಕ್ಕಾಗಿ ರಣಭೂಮಿಯನ್ನು ಸೇರಿಕೊಳ್ತೇನೆ. ಕರ್ಕೊಂಡು ಮನೆಯಲ್ಲಿ ಉಪಚಾರ ಮಾಡುವಂತೇಳಿ ನೀ ಹೇಳಿದ್ದು ನಿಲ್ಲ ಮಿತ್ರ. ಅದಲ್ಲ ಮಿತ್ರ ಬಂದಿದ್ದೆ ಅಂತ ನನ್ನನ್ನು ಹೇಳ್ಬೇಕಿದ್ದೀವ. ಹೇಗೆ ಪಾತಾಳದಿಂದ ಬಂದ ಅಂತ ಹೇಳ. ಪಾತಾಳ ತಿಂದು ಬಂದವ, ಪಾತಾಳ ತಿಂದು ಬಂದವ ಭೂತಳವನ್ನು ಬಿಡ್ಲಿಕ್ಕಿಲ್ಲ, ಕುತ್ತಿಗೆಗೆ ಕೈ ಹಾಕಿ ಹೊರದು. ಪಾತಾಳ ತಿಂದು ಬಂದವ ಭೂತಳವನ್ನು ಹಿಡಿದ ಕುತ್ತಿಗೆಗೆ ಕೈ ಹಾಕಿ ದೂರು ಅಂತ ಹೇಳಿದ. ಪಾತಾಳ ತಿಂದು ಬಂದದ್ದು ಅಂತ ನಾನು ಹೇಳಿದ್ದ. ಪಾತಾಳದಿಂದ ಬಂದವ ಅಂತ ಹೇಳಿ, ಸರಿಯಾಗಿಲ್ಲ. ಮಹಿರಾವಣ ಬಂದಿದ್ದ, ಪಾತಾಳದಿಂದ ಮಹಿರಾವಣ ಬಂದಿದ್ದ ಅಂತ. ಎಣ್ಣೆಯ ಲೆಕ್ಕಾಚಾರ ಎಲ್ಲ ಆಗಲಿಕ್ಕುಂಟು, ಅದನ್ನೆಲ್ಲ ಸರಿಯಾಗಿ ಚುಕ್ತ ಮಾಡಿ ಕಳುಹಿಸಿಕೊಡು. ನೀವು ಮೊದಲು ಹಾಕಿದ ಎಣ್ಣೆಗೆ ಎಷ್ಟು ಬೆಲೆ, ಮತ್ತೆ ತಂದ ಎಣ್ಣೆಗೆ ಎಷ್ಟು ಬೆಲೆ, ಮುಂದೆ ಬೇರೆಯವರಿಗೆ ಕೊಡ್ಲಿಕ್ಕೆ ತಂದಿದ್ದ ಎಣ್ಣೆಗೆ ಎಷ್ಟು ಬೆಲೆ ಒಟ್ಟು ಹೇಳಿ ನೋಡ. ನೀನು ತೆಗೆದಿದ್ದಕ್ಕೆ ಎಷ್ಟು? ಅದಕ್ಕಿಲ್ಲ, ಅದು ಉಚಿತ. ಪಾಪಿ ಮಗನೇ, ಎಣ್ಣೆ ಹಾಕುವವನ ಅಷ್ಟು ಕಾಪ್ತಿಲ್ಲ. ನಾನು ಪಾಟಾಡಿಯ ಪಾಟಾಡಿ ನಾನು ಪಾಟಾಡಿ ಆಗಿಲ್ಲ. ನೀನು ಹೇಳಿದ್ದು ಸರಿಯಾಗಲಿಲ್ಲ, ಒಂದೊಂದಾಗಿಯೇ ಹೇಳಬೇಕು. ನಾನು ನಿಮ್ಮ ಮಿತ್ರ, ಪಾತಾಳದಿಂದ ಮಹಿರಾವಣ ಬಂದಿದ್ದಾನೆ. ಮೊದಲೇ ಹೇಳಲಿಕ್ಕಿಲ್ಲ ಎಲ್ಲಿದ್ದಾನೆ ಮಿತ್ರ. ಮಹಿರಾವಣ ಅಜ್ಜ ನಮಸ್ಕಾರಕ್ಕೆ ನಮಸ್ಕಾರ. ಪ್ರತಿ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳ ಸಂತೋಷವಾಯ್ತು. ಕಾಲವೆಷ್ಟಾಯ್ತು ನಿನ್ನನ್ನು? ಹೀಗೆ ಬಾ, ಒಂದು ಆಲಿಂಗರ ನಾವು ಪ್ರೀತಿಯ ಸಂಕೇತವಾಗಿ ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡಿ. ಅಯ್ಯ ಬಹಳ ಕಾಲವಾಯ್ತು ನಿನ್ನನ್ನು ನೋಡಿ, ಈಗ ನಿನ್ನ ಅಪ್ಪುಗೀತ ಮನಸ್ಸಿಗೆ ಮಹದಾನಂದವಾಯಿತು. ನನಗೂ ಹಾಗೆ ಅನಿಸಿತ್ತು. ಏನು ಆದ್ರೆ ನಾವು ನಿನ್ನನ್ನು ಇಲ್ಲಿ ನಿಲ್ಲಿಸಿ ಮಾತಾಡುವುದಲ್ಲ, ದ್ವಾರದಲ್ಲಿ ನಿಂತು ಮಾತನಾಡುವುದು ಸರಿಯಲ್ಲ. ನನ್ನ ಹೃದಯಕ್ಕೆ ಹತ್ತಿರವಾದಂತಹ ಸ್ನೇಹಿತ ನೀನು, ನಾವಿಬ್ಬರು ಜೊತೆಯಾಗಿ ಆಸ್ಥಾನವನ್ನು ಸೇರಿಕೊಳ್ಳೋಣ, ಆಸ್ಥಾನ ಪ್ರವೇಶ ಮಾಡೋಣ. ಹೌದು, ಆದ್ದರಿಂದ ನೋಡಿದೆಯಲ್ಲ ನಮ್ಮ ಮನೆಯ ಪೀಠ ನಿನಗಾಗಿ ಹಾತೊರಿಯುತ್ತಾ ಇದೆ, ಹೇಳಿಕೊಳ್ಳಯ್ಯ. ಅತಿಥಿಯಾಗಿ ಬಂದವನ ನೀನು ಸತ್ಕಾರವೇನು ಬಹಳ ಖುಷಿಯಿಂದ ಮಾಡಿದ್ದು, ಸಂತೋಷದ ವಿಷಯ. ಆದರೆ ರತ್ನ ಕಠಿಣವಾದಂತಹ ಸಿಂಹಾಸನ, 14 ಲೋಕ ಅಧಿಪತಿಯಾದಂತಹ ನೀನು ಕುಳಿತು ಬೆಳಕೊಳ್ಳಬೇಕಾದಂತಹ ಈ ಸಿಂಹಾಸನದಲ್ಲಿ ನಾನು ಕುಳಿತುಕೊಳ್ಳಲಾರೆ, ನೀನು ಕುಳಿತು. ನಾನು 14 ಲೋಕಕ್ಕೆ ಅಧಿಪನಾಗಿರಬಹುದು, ಹಾಗಂತ ಯೋಗ್ಯತೆಯಲ್ಲಿ ನನಗಿಂತ ನೀನೇನು ಕಡಿಮೆ ಅವನಲ್ಲ. ನೀನು ಯೋಗ್ಯತಾವಂತನೇ ಇದ್ದಿ, ಸರಿ. ಅಷ್ಟು ಮಾತ್ರ ಅಲ್ಲದೆ ನನ್ನ ಮನೆಗೆ ಬಂದಂತಹ ಅತಿಥಿ ನೀನು. ಅತಿಥಿಯಲ್ಲಿ ದೇವರನ್ನು ಕಾಣುವವ ನಾನು, ಆದ್ದರಿಂದ ಪ್ರಥಮ ಪ್ರಾಶಸ್ತ್ಯ ನಿನಗೆ. ಹೇಳಿಕೋ ಪೀಠವನ್ನು. ಗೃಹಸ್ಥನಾದಂತಹ ನೀನು ಅತಿಥಿ ದೇವೋ ಭವ ಎಂಬುದನ್ನು ಚೆನ್ನಾಗಿ ಅರ್ಥಿಸಿಕೊಂಡಿದ್ದಿ, ಸತ್ಕಾರವನ್ನು ಮಾಡುತ್ತಾ ಇದ್ದಿ. ಆದರೂ ನಿನ್ನ ಮುಂದೆ ನಾನು ಕುಳಿತುಕೊಳ್ಳುವುದು ಸರಿಯಲ್ಲ, ನೀನೇ ಕುಳಿತುಕೊಳ್ಳು. ನೀನು ಕುಳಿತುಕೊಳ್ಳ ಎಷ್ಟು? ನೀನು ಕುಟ್ಕೋ, ನೀನು ಕುಟ್ಕೋ, ನೀನು ಕುಟ್ಕೋ ಅಂತ ಹೇಳ್ತೀನಿ. ಇಬ್ಬರಿಗೆ ಜಗಳ ಬೇಡ ಕೇಳಿ ಮೂರನೇ ಒಳಗಂತ ನಾನು ಕೂತದ್ದು ಪ್ರಯೋಜನ ಮಿತ್ರ. ನೀನು ನೀನು ನಾವು ವಾದ ಮಾಡುವುದು, ಇಬ್ಬರು ಜೊತೆಯಾಗಿ ಹೇಳಿಕೊಡೋಣ.
ಸಂತೋಷದ ವಿಷಯ. ನೀನು ಇಷ್ಟವರೆಗಿದ್ದು ಸಾಕು, ಒಳಗಿದ್ದುಕೋ, ಬೇಕಾದಂತೆ ಕಳಿಸಿಕೊಳ್ತೇನೆ. ಆದ್ರೆ ನಿನ್ನ ಕ್ಷೇಮ ಸಮಾಚಾರವನ್ನು ಕೇಳಬೇಕಾದ್ದು ನನಗೆ ಆದ್ಯ ಕರ್ತವ್ಯ. ಆದ್ದರಿಂದ ಕೇಳುತ್ತಾ ಇದ್ದೇನೆ, ಕ್ಷೇಮವೇ ಮಹಿರಾವಣಾತ್ಯ ನಿನಗೆ. ನಿನ್ನ ಮರದಿಯಾದಂತಹ ಸಂಧ್ಯಾವಳಿ ಪರಿಣಾಮದಿಂದ ಹಳೆ ನಿನ್ನ ಮಕ್ಕಳು ನಿನಗೆ ಅನುಕೂಲಕರವಾಗಿ ವರ್ತಿಸ್ತಾ ಇದ್ದಾರೆಯೇ? ಪುರಜನರು ಕದುಳಿಗರೆ, ಪರಿಜನರು ಕುಶಲಿಗರೆ, ಅರೆ ಎಲ್ಲವೂ ನಿನ್ನ ಕೈಯಲ್ಲೇ ನಿಂತಲ್ಲ. ಮಾತ್ರ ಅಲ್ಲ, ಉರಗಪತಿಯ ಎನಿಸಿಕೊಂಡಂತಹ ಆ ಶೇಷ ಅವನಪುರವಾದಂತಹ ಪಾತಾಳದಲ್ಲಿ ನಿನ್ನ ಅಧಿಕಾರ ಮುದ್ರೆಯನ್ನು ಒತ್ತಿದೆಯಾ? ಮುಕ್ಕೋಟಿ ದೇವತೆಗಳು ನಿನ್ನ ಮಾತಿಗೆ ಚಾಚೂ ತಪ್ಪದೆ ಬೇಕಬೇಕಾದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆಯೇ? ನಿನ್ನ ಕ್ಷೇಮ ಸಮಾಚಾರವನ್ನು ನನ್ನ ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ. ಯಾವ ರೀತಿಯ ತೊಂದರೆಯೋ ಅವರಿಗೆ ಆಗದಾಗಿ ನಾನು ನೋಡಿಕೊಳ್ತಾ ಇದ್ದೇನೆ. ನನಗೆ ಅನುಕೂಲವಾಗಿಯೇ ಇದ್ದಾರೆ ಮಕ್ಕಳು, ನಾನು ಹೇಳಿದಂತೆ ಕೇಳ್ತಾರೆ. ಆದರೆ ಪಾತಾಳವಾಸಿಗಳಾದಂತಹ ಉರಗಾದಿಗಳು ಅವರು ಕ್ಷೇಮಿಗಳು, ಕಾಲಕಾಲಕ್ಕೆ ಸರಿಯಾಗಿ ಕಪ್ಪವನ್ನು ಕೊಡ್ತಾ ಇದ್ದಾರೆ. ಮಿತ್ರ, 14 ಲೋಕ ನಿನ್ನ ಅಧೀನದಲ್ಲಿದೆ. ಆ 14 ಲೋಕದಲ್ಲಿ ಪಾತಾಳದಂತೆಯು ನಿನ್ನ ಅಧೀನದಲ್ಲಿರುವುದೇ. ಹಾಗಾಗಿ ನಾವು ನಿನ್ನ ಸಾಮಂತರು, ಮಿತ್ರರು ಎನ್ನುವುದಕ್ಕಿಂತಲೂ ಸಾಮಂತರಾಗಿ ನಾವು ಬದುಕುತ್ತಾ ಇದ್ದೇವೆ. ವಿಷಯ ಅದಲ್ಲ, ಒಂದ ಕ್ಷಣದಿಂದ ನಿನ್ನ ಮುಖವನ್ನು ನೋಡ್ತಾ ಇದ್ದೇವೆ. ಅಯ್ಯ, ನಿನ್ನ ಈ ಕಣಕಲಕ್ಕೆಯಲ್ಲಿ ನಿನ್ನ ಪ್ರಜೆಗಳೆಲ್ಲ ಕ್ಷೇಮವೇ? ನಿನ್ನ ತಮ್ಮಂದಿರು ಕ್ಷೇಮವೇ? ನಿನ್ನ ಮಡದಿ ಮಕ್ಕಳು ಹೇಗಿದ್ದಾರೆ? ಬಂದ ವಿಷಯವನ್ನು ಹೇಳ್ತಾ ಇದ್ದೇನೆ. ಮುಖದ ಕಳೆ ಕಂದಿ ಹೋಗಿದೆಯಲ್ಲ, ಏನು ಮಿತ್ರ ಏನು ಎನ್ನುವ ಹಾಗೆ ಹೇಳೋಣ. ಪಾತಾಳ ವಾಸಿಗೆ ಭೂತಳ ದೊಳೆಸವ ಮೂರು
ಸುವೇಲ
ಅಗ್ನಿಯ ತಪ್ಪಲಲ್ಲಿ ಬಂದು ವೀಡನ್ನು ಬಿಟ್ಟರು. ಆಮೇಲೆ ಅಂಗದರ ಸಂಧಾನ ವಿಫಲವಾಯಿತು, ಛತ್ರ ಖಂಡನವಾಯಿತು, ಮುಕುಟ ಭಂಗವಾಯಿತು. ತಮ್ಮನಾದಂತಹ ವಿಭೀಷಣ ಹೋಗಿ ಇದಿರಾಜಿಗಳ ಪಾಳಯವನ್ನು ಸೇರಿಕೊಂಡ. ಆದ್ರೆ ನಾ ಸುಮ್ಮನಿರಲಿಲ್ಲ, ನನ್ನದಾದಂತಹ ಮೂಲ ಬಲ ಯಾವುದುಂಟೋ ಅದ ಎಲ್ಲವನ್ನು ಪ್ರಯೋಗಿಸಿದೆ. ಮಿತ್ರ ಪುತ್ರ ಕಳತ್ರಾದಿಗಳನ್ನೆಲ್ಲ ಕಳಕೊಂಡು ಒಂಟಿಯಾಗಿ ನಿಂತಿದ್ದೇನೆ ಮಿತ್ರ, ಯುದ್ಧಕ್ಕೆ ಯಾರು ಇಲ್ಲ. ಇನ್ನು ಉಳಿದವ ನೀನೊಬ್ಬ, ಯಾರೂ ಇಲ್ಲ ಎಂಬಾಗಿ ಗೆದ್ದು ಬರ್ತಾ ಇರುವಾಗ ದೇವರೊಬ್ಬರನ್ನು ಕರುಣಿಸ್ತಾನಂತೆ, ಯಾರಾದರೂ ಆಪತ್ ಬಾಂಧವರನ್ನು. ಅಲ್ವೇ ಆ ಹೊತ್ತಿನಲ್ಲಿ ನಾನೀಗ ಬಂದಿದ್ದೇನೆ ನಿನ್ನ ಆಪತ್ ಬಾಂಧವನಾಗಿ, ನಿನ್ನ ಪ್ರೀತಿಯ ಮಿತ್ರನಾಗಿ. ಏನು ಯಾರಿದ್ದಾರೆ ಅಲ್ಲಿ? ಅಲ್ಲಿ ಕಪಿನಾಯಕ ಒಬ್ಬೊಬ್ಬರನ್ನು ಒಬ್ಬೊಬ್ಬರನ್ನು ಹಿಡಿದು ಬಂಡೆಗೆ ಸಿಕ್ಕಿ ನಾಶ ಮಾಡದಿದ್ರೆ ನಾನು ನಿನ್ನ ಮಿತ್ರನಲ್ಲ. ಏನು ಮಿತ್ರ, ನೀನೆಷ್ಟೇ ಧೈರ್ಯದ ಮಾತುಗಳನ್ನು ಹೇಳು, ಅಡಿಗಡಿಗೆ ಸೋಲು ಎನ್ನುವಂತಹ ಪ್ರಪಾತಕ್ಕೆ ಜಾರುತ್ತಿರುವಂತಹ ನನಗೆ ವಿಶ್ವಾಸ ಬರುವುದಿಲ್ವ ನಿನ್ನ ಮಾತಿನಲ್ಲಿ? ಮಿತ್ರ, ನಿನಗೆ ವಿಶ್ವಾಸ ಬರಲಿಕ್ಕಿಲ್ಲ. ಯಾಕೆ? ಮೇಘನಾದ ಇಂದ್ರನನ್ನೇ ಜಯಿಸಿದವ. ಹೌದು, ಇಂದ್ರಜಿತ್ ಅಂತವರೇ ಭಾಷೆ ಕೊಟ್ಟು ಹೋಗಿದ್ದಾನೆ, ಆದರೂ ನಿನಗೆ ಜಯ ಸಿಗಲಿಲ್ಲ. ಇಲ್ಲ, ಅಧಿಕಾರ ಅವ ಸಾಮಾನ್ಯನಲ್ಲ. ಅವನು ಅಳಿದು ಹೋಗಿದ್ದಾನೆ. ಮಿಕ್ಕುಳಿದಂತಹ ವೀರರೇನು ಸಾಮಾನ್ಯನಲ್ಲ. ಅವರೆಲ್ಲ ಅಳಿದಿದ್ದಿರಂತಾದ್ರೆ ಮತ್ತೆ ಧೈರ್ಯ ಬರುವುದು ಹೇಗೆ? ಹೌದು, ಯೋಚನೆ ಮಾಡಬೇಡ. ಅಂಗೈಯಲ್ಲಿ ಅಗ್ನಿ ಇದೆ ಅಂತ ಹಿರಿಯರು ಹೇಳಿದ್ದಾರೆ. ಹೌದು, ತಿಳಿದವರು ಹೇಳಿದ ಮೇಲೆ ಅದು ಖಂಡಿತ ಸುಳ್ಳಾಗುವುದಕ್ಕೆ ಸಾಧ್ಯವಿಲ್ಲ. ಖಂಡಿತವಾಗಿ ಅಗ್ನಿ ಸಾಕ್ಷಿಯಾಗಿ ನಿನಗೆ ನಾನು ಭಾಷೆಯನ್ನು ಕೊಡ್ತಾ ಇದ್ದೇನೆ. ಹೇಗೆ? ಅಸ್ತರಿಸಿದಂತಹ ಸೂರ್ಯ ಉದಯಿಸಿದರೊಳಗಾಗಿ ರಾಮ ಲಕ್ಷ್ಮಣರನ್ನು ಕಪಿ ಸೇವೆಯನ್ನು ನಾಶ ಮಾಡಿ ನಾನು ಕೊಡ್ತೇನೆ. ಇದು ಸತ್ಯ. Thank you.
ನಿನ್ನದಾದಂತಹ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಖಂಡಿತವಾಗಿಯೂ ನೀನು ಇದನ್ನೆಲ್ಲ ಎಸಗಬಲ್ಲೆ ಎನ್ನುವಂತಹ ವಿಶ್ವಾಸ ನನಗುಂಟು. ಅಣಿಮಾದಿ ಅಷ್ಟ ಸಿದ್ಧಿಗಳನ್ನು ಬಲ್ಲವ ನೀನು, ರಾತ್ರಿಂಚರಣಾದಂತಹ ನೀನು, ಯಾವ ವಿಧದಿಂದಲಾದರೂ ನನಗೆ ದೇವನ್ನು ಸಂಪಾದಿಸಿಕೊಡ್ತೀ ಎನ್ನುವಂತಹ ಅಚಲವಾದ ನಂಬಿಕೆಯನ್ನು ಇಟ್ಟುಕೊಂಡಿದ್ದೇನೆ. ನನ್ನ ಭರವಸೆಯ ಬೆಳಕು ನೀನು ಮಾತ್ರ ಮಿತ್ರ, ಅದು ಬಿಟ್ಟಂತಾದ್ರೆ ಬೇರೆ ನನಗೆ ಬೆಳಕಿಲ್ಲ. ಆದ್ದರಿಂದಲೇ ಹೊನ್ನ ಹರಿವಾಣದಲ್ಲಿ ದುರವೀಳವನ್ನಿಟ್ಟಿದ್ದೇನೆ, ಜಯಲಲೆಯನ್ನು ಒಲಿಸು. ಆಗದಿದ್ರೆ ಸಳದಾದ್ರೂ ಮಿತ್ರ ನೀನು ಬೆಳಕನ್ನು ಕಾಣಲೇಬೇಕು. ಕಣ್ಣು ಮುಚ್ಚಿರು, ಉದಯ ಆಗುತ್ತದೆ. ಉದಯ ಆಗುವಂತಹ ಹೊತ್ತಿನಲ್ಲಿ ಶುಭ ವಾರ್ತೆಯ ಜೊತೆಯಲ್ಲಿ ಒಳ್ಳೆಯ ಬೆಳಕು ಕಾಣ್ತದೆ. ವೀಳ್ಯ ಸರಿ ಉಂಟಲ್ಲ, ವೀಳ್ಯ ಸರಿ ಉಂಟು. ಹೋಗುವಂತ ನಿನ್ನ ನಿರೀಕ್ಷೆಯಲ್ಲಿರ್ತೇನೆ. ನನ್ನ ನಿರೀಕ್ಷೆಯಲ್ಲಿರು, ಆದ್ರೆ ನೀನು ಕೂಗ್ತಾ ಇರುವ ಇಲ್ಲ. ಇನ್ನು ಏನ ಮಾಡಲಿ, ಏನ ಮಾಡಲಿ, ಇನ್ನು ಕೂಗುದಿಲ್ಲ. ಆಯ್ತಲ್ವಾ, ಇನ್ನು ಕೂಗ್ಲಿಕ್ಕೆ ನಿಶ್ಚಿಂತೆಯಿಂದ ಇರ್ಬೇಕು. ಅದೇ ಮಕ್ಕಳು ಹೋಗಿದ್ದಾರೆ ಅಂತ ಬೇಸರ ಬೇಡ. ಏನು ಮಾಡುದು, ನಾನಿದ್ದೆ. ಆಯ್ತು, ಹೋಗ್ ಮಿತ್ರದಿಂದ ಅಪ್ರಯಾಣ ಪಡೆದಿದ್ದೆ. ರಣವೀಳ್ಯ ಪಡೆದ ಮೇಲೆ ಯಾವತ್ತು ಉತ್ತರ ಮಾಡಬಾರದು. ರಾತ್ರಿ ಕಾಲದಲ್ಲಿ ಆಗುವಂತಹ ಯುದ್ಧ ರಾತ್ರಿ ಏನ್ ನಡೆಯಬೇಕು, ಅದಕ್ಕಾಗಿ ರಣಭೂಮಿಯನ್ನು ಸೇರಿಕೊಳ್ತೇನೆ.